Hello friends, welcome to Global Online Kannada. Friends, in this video we are going to discuss regarding 2016 question paper of general paper related to Karnataka Assistant Professor Recruitment 2021. So, ಈ ಒಂದು ವಿಡಿಯೋದಲ್ಲಿ ನಾವು 2016 ನಲ್ಲಿ ನಡೆದ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಶ್ನೆ ಪತ್ರಿಕೆ ಜನರಲ್ ಪೇಪರ್ನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಆಲ್ಸೋ ಪ್ರೊವೈಡಿಂಗ್ ಕ್ರ್ಯಾಶ್ ಕೋರ್ಸ್ ಫಾರ್ ಜನರಲ್ ಪೇಪರ್ ಎಸ್ ಫಾರ್ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ 2021. ಇನ್ ದಿಸ್ ಕ್ರ್ಯಾಶ್ ಕೋರ್ಸ್ ಯು ವಿಲ್ ಗೆಟ್ 20 ಮಾಕ್ ಟೆಸ್ಟ್ ವಿತ್ PDF ಸೊಲ್ಯೂಷನ್ ಆಫ್ ಆಲ್ ದ 20 ಟೆಸ್ಟ್. ಯು ವಿಲ್ ಆಲ್ಸೋ ಗೆಟ್ ಸಮ್ ಸ್ಟಡಿ ಮಟೀರಿಯಲ್ ಆ್ಯಂಡ್ ಯು ವಿಲ್ ಗೆಟ್ ಸಮ್ ವಿಡಿಯೋ ಲೆಕ್ಚರ್ಸ್ ಇಯರ್. ಆ್ಯಂಡ್ ವಿ ಆರ್ ಆಲ್ಸೋ ಪ್ರೊವೈಡಿಂಗ್ ಸಮ್ ಸ್ಟಡಿ ಮಟೀರಿಯಲ್ ರಿಗಾರ್ಡಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಫಸ್ಟ್ ಪೇಪರ್ ಆ್ಯಂಡ್ ಸೆಕೆಂಡ್ ಪೇಪರ್ ಎಟ್ ಫ್ರೀ ಆಫ್ ಕಾಸ್ಟ್. ಇಫ್ ಯು ಜಾಯಿನ್ ದಿಸ್ ಕ್ರ್ಯಾಶ್ ಕೋರ್ಸ್ ಯು ವಿಲ್ ಗೆಟ್ ಆಲ್ ದಿಸ್ ಮಟೀರಿಯಲ್ ಓನ್ಲಿ ಅಟ್ ₹999. ಇಫ್ ಯು ವಾಂಟ್ ಟು ಜಾಯ್ನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಿಸಿದಂತೆ ಜನರಲ್ ಪೇಪರ್ ಪೇಪರ್ ತ್ರೀ ಸಲುವಾಗಿ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ, PDF ಸೊಲ್ಯೂಷನ್ ಸಿಗ್ತಾ ಇದೆ, ವಿಡಿಯೋ ಲೆಕ್ಚರ್ಸ್ ಸಿಗ್ತಾ ಇವೆ, ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಮೇಲಿನ ಕೂಡ ಕೆಲವೊಂದು ಮಟೀರಿಯಲ್ನ ನೀಡ್ತಾ ಇದ್ದೀವಿ. ಅದು ಕೂಡ ಕೇವಲ ₹999. ನೀವೇನಾದರೂ ಜಾಯಿನ್ ಆಗೋದಿದ್ದರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಹಿಯರ್ ದ ಕ್ವಶನ್ ನಂಬರ್ 76. ವಿಚ್ ಆಫ್ ದ ಫಾಲೋವಿಂಗ್ ಆರ್ ನ್ಯೂ ಪೇಮೆಂಟ್ ಬ್ಯಾಂಕ್ಸ್ ಪರ್ಮಿಟೆಡ್ ಬೈ RBI? RBIನಿಂದ ಹೊಸದಾಗಿ ಅನುಮತಿ ಪಡೆದ ಪೇಮೆಂಟ್ ಬ್ಯಾಂಕುಗಳನ್ನು ಕೆಳಗೆ ಕೊಟ್ಟಿರುವುದರಲ್ಲಿ ಗುರುತಿಸಿ. ಫಸ್ಟ್ ಒನ್ ವಡಾಫೋನ್, ಸೆಕೆಂಡ್ ಒನ್ ಏರ್ಟೆಲ್, ಥರ್ಡ್ ಒನ್ ಟೇಕ್ ಮಹೀಂದ್ರಾ, ಆ್ಯಂಡ್ ಫೋರ್ತ್ ಒನ್ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಎಸ್, ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್. ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1, 2, 3, and 4. ಎಸ್, ಆಲ್ ಆಫ್ ದ ಗಿವನ್ ಅಬೋವ್ ವಡಾಫೋನ್, ಏರ್ಟೆಲ್, ಟೇಕ್ ಮಹೀಂದ್ರಾ, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆರ್ ನ್ಯೂ ಪೇಮೆಂಟ್ ಬ್ಯಾಂಕ್ಸ್ ಪರ್ಮಿಟೆಡ್ ಬೈ ದಿ RBI. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, 1, 2, 3, 4 ಕೂಡ ಕರೆಕ್ಟ್ ಆಗಿವೆ. ಎಸ್, ಕ್ವೆಶನ್ ನಂಬರ್ 77. ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸಿರೀಸ್ 5, 7, 11, 19? ದ ನೆಕ್ಸ್ಟ್ ಸಿರೀಸ್ ವಿ ಹ್ಯಾವ್ ಟು ಫೈಂಡ್ ಇಯರ್. 5, 7, 11, 19 ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಅವರು ಆಡ್ ನಂಬರ್ಗಳನ್ನು ಬರೀತಾ ಹೋಗಿದ್ದಾರೆ. ನಾವು ಕೂಡ ಆಡ್ ನಂಬರನ್ನು ಬರೆದ್ರೆ 5, 7, 9, 11, 13, 15, 17, then 19, 21, 23, 25, 27, 29, 31, 33. ಸೊ ಇಲ್ಲಿ ಮೊದಲನೇ ಸಂಖ್ಯೆ 5 ತಗೊಂಡಿದ್ದಾರೆ, 5 ನಂತರ 7 ತಗೊಂಡಿದ್ದಾರೆ, ದೆನ್ ಆಫ್ಟರ್ ದಟ್ 11, ಒನ್ ಗ್ಯಾಪ್ ಇಸ್ ದೇರ್, ದೆನ್ ಆಫ್ಟರ್ 11 ಡೈರೆಕ್ಟ್ಲಿ 19, 4 ಗ್ಯಾಪ್ಸ್ ಆರ್ ದೇರ್, 3 ಗ್ಯಾಪ್ಸ್ ಆರ್ ದೇರ್. ನೆಕ್ಸ್ಟ್ 21, 23, 25. ಅಗೇನ್ ಹಿಯರ್ ವಿ ಕ್ಯಾನ್ ಗಿವ್ 3 ಗ್ಯಾಪ್ಸ್ ಬಿಕಾಸ್ ಹಿಯರ್ 3 ಗ್ಯಾಪ್ಸ್ ಆರ್ ದೇರ್. ಸೊ ಇಫ್ ಯು ಲೀವ್ 21, 23, and 25, ದೆನ್ ನೆಕ್ಸ್ಟ್ ಕಮಿಂಗ್ ಆಡ್ ನಂಬರ್ ಈಸ್ 27. ಸೊ ಆಪ್ಷನ್ ಎ, 27 ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 78. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಮಾಡಲಾಗಿದೆ? ಎಸ್, ಇಯರ್ ಫಸ್ಟ್ ಒನ್ ಇಸ್ MS ಸುಬ್ಬಲಕ್ಷ್ಮಿ, ಕಾರ್ನೆಟಿ ಕೊಕ್ಯಾಲಿಸ್ಟ್, ಸೆಕೆಂಡ್ ಒನ್ ರವಿಶಂಕರ್ ಸಿತಾರ್, ಬಿರ್ಜು ಮಹಾರಾಜ್ ಭರತನಾಟ್ಯಂ, ಅಲ್ಲಾರ್ ರಕ ತಬಲಾ ವಾದಕರು. ಎಸ್, ಇಯರ್ ದ ಕರೆಕ್ಟ್ ಒನ್ ಈಸ್, 4 ಆಪ್ಷನ್ಸ್ ಆರ್ ಗಿವನ್ ಇಯರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್, MS ಸುಬ್ಬಲಕ್ಷ್ಮಿ, ಕರ್ನಾಟಕ ವೊಕ್ಯಾಲಿಸ್ಟ್ ಇಟ್ ಈಸ್ ಕರೆಕ್ಟ್ ಆನ್ಸರ್, ರವಿಶಂಕರ್ ಸಿತಾರ್ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್, ದೆನ್ ಅಲ್ಲಾ ರಕ ತಬಲಾ ಇನ್ಸ್ಟ್ರುಮೆಂಟಲಿಸ್ಟ್ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಎಸ್, ಬಿರ್ಜು ಮಹಾರಾಜ್ ಭರತನಾಟ್ಯಂ ದಿಸ್ ಈಸ್ ನಾಟ್ ಕರೆಕ್ಟ್ ಇಯರ್. ಕ್ವೆಶನ್ ನಂಬರ್ 79. ಡಾಕ್ಟರ್ MS ಸ್ವಾಮಿನಾಥನ್ ಡಿಸ್ಟಿಂಗ್ವಿಶ್ಡ್ ಹಿಮ್ಸೆಲ್ಫ್
himself in which of the following fields? ನ್ಯೂಕ್ಲಿಯರ್ ಫಿಸಿಕ್ಸ್, ಅಗ್ರಿಕಲ್ಚರ್, ಆಸ್ಟ್ರೋಫಿಸಿಕ್ಸ್, ಮೆಡಿಸನ್. ಕೆಳಗಿನ ಯಾವ ಕ್ಷೇತ್ರದಲ್ಲಿ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಅಸಾಮಾನ್ಯರೆಂದು ಗುರುತಿಸಲ್ಪಟ್ಟಿರುವರು? ಬೀಜಾಣುಶಾಸ್ತ್ರ, ಕೃಷಿ, ಖಗೋಳ ಭೌತ ವಿಜ್ಞಾನ, ವೈದ್ಯಕೀಯ. ಎಸ್, ವಿ ಆಲ್ ನೋ ದ್ಯಾಟ್ ಎಮ್ ಎಸ್ ಸ್ವಾಮಿನಾಥನ್ ವಾಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ, ಸೊ ಈಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್. ಎಸ್, ಎಮ್ ಎಸ್ ಸ್ವಾಮಿನಾಥನ್ ಅವರು ಕೃಷಿಗೆ ಸಂಬಂಧಪಟ್ಟಿದ್ದಾರೆ. ಎಸ್, ಹಿಯರ್ ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ದಿ ಎಮ್ ಎಸ್ ಸ್ವಾಮಿನಾಥನ್. ಎಸ್, ಈಸ್ ಫುಲ್ ನೇಮ್ ಈಸ್ ಮಾನ್ಕೊಂಬು ಸಂಬಶಿವನ್ ಸ್ವಾಮಿನಾಥನ್. ಎಸ್, ಈಸ್ ಆನ್ ಇಂಡಿಯನ್ ಜೆನೆಟಿಸಿಸ್ಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ನೋನ್ ಫಾರ್ ಈಸ್ ರೋಲ್ ಇನ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್. ಎಸ್, ಸ್ವಾಮಿನಾಥನ್ ಹ್ಯಾಸ್ ಬೀನ್ ಕಾಲ್ಡ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ಎಸ್, ಪ್ಲೀಸ್ ರಿಮೆಂಬರ್ ಬಿಕಾಸ್ ಹಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಹೈ ಈಲ್ಡಿಂಗ್ ವೆರೈಟೀಸ್ ಆಫ್ ವೀಟ್ ಸೀಡ್ಸ್ ಇನ್ ಇಂಡಿಯಾ. ಸೊ ಎಮ್ ಎಸ್ ಸ್ವಾಮಿನಾಥನ್ ಅವ್ರನ್ನ ಗ್ರೀನ್ ರೆವಲ್ಯೂಷನ್ ಫಾದರ್ ಅಂತ ಕರಿತೀವಿ ಇಂಡಿಯಾದಲ್ಲಿ. ಅದೇ ರೀತಿ ಜಗತ್ತಿನಲ್ಲಿ ಗ್ರೀನ್ ರೆವಲ್ಯೂಷನ್ ಫಾದರ್ ಅಂತಂದರೆ ನಾರ್ಮನ್ ಬೋರ್ಲಾಂಗ್. ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಪೈ ಚಾರ್ಟ್ ಶೋಸ್ ಹೌ 540 ಪೀಪಲ್ ಟ್ರಾವೆಲ್ ಫ್ರಮ್ ದೇರ್ ಹೋಮ್ ಟು ಆಫೀಸ್. ದೆನ್ ದ ನಂಬರ್ ಆಫ್ ಟ್ರಾವೆಲ್ ಬೈ ಬಸ್ ಈಸ್ 540 ಜನ ತಮ್ಮ ಮನೆಯಿಂದ ಕಚೇರಿಗೆ ಹೇಗೆ ಪ್ರಯಾಣ ಮಾಡುತ್ತಾರೆಂದು ಪೈ ಚಾರ್ಟ್ನಲ್ಲಿ ತೋರಿಸಲಾಗಿದೆ. ಬಸ್ನಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಡ್ಯಾಶ್ ಆಗಿದೆ. ಸೊ ಇಯರ್ ವಿ ಆಲ್ ನೋ ದ್ಯಾಟ್ ದ ಡಿಗ್ರಿ ಆಫ್ ದ ಸರ್ಕಲ್ ಇಸ್ 360. ಹಿಯರ್ ದೇ ಹ್ಯಾವ್ ಆಸ್ಕ್ಡ್ ಹೌ ಮೆನಿ ಪೀಪಲ್ ಆರ್ ಟ್ರಾವೆಲಿಂಗ್ ಇನ್ ಬಸ್. ಸೊ ಇನ್ ಬಸ್ ದ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಇನ್ ಬಸ್, ಹಿಯರ್ ದ ರೇಡಿಯಸ್ ಇಸ್ 120. ಸೊ ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ 360. ಆ್ಯಂಡ್ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಆರ್ 540. ಸೊ ಮಲ್ಟಿಪ್ಲೈಡ್ ಬೈ 540, ದೆನ್ ಯು ವಿಲ್ ಗೆಟ್ ದ ಆನ್ಸರ್. ಸೊ ದ ಆನ್ಸರ್ ವಿಲ್ ಬಿ 180. ಸೊ ಆಪ್ಷನ್ ಸಿ 180 ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 81. ಆ ರೈಲ್ವೆ ಸ್ಟೇಷನ್ ವಿಚ್ ಈಸ್ ರಿನೇಮ್ಡ್ ಆಫ್ಟರ್ ಸಂಗೊಳ್ಳಿ ರಾಯಣ್ಣ ಈಸ್. ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಪುನರ್ನಾಮಕರಣಗೊಂಡಿರುವ ರೈಲು ನಿಲ್ದಾಣ ಯಾವುದು? ಹುಬ್ಬಳ್ಳಿ, ರಾಯಚೂರು, ಬೆಂಗಳೂರು, ಧಾರವಾಡ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೆಂಗಳೂರು ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಬೆಂಗಳೂರು ಏನಾಗಿದೆ, ಸರಿಯಾದ ಒಂದು ಹೆಸರಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ ಎಂದು ಕರೆಯಲಾಗಿದೆ. ಎಸ್, ದ ಬ್ಯಾಂಗ್ಳೂರ್ ಸಿಟಿ ರೈಲ್ವೆ ಸ್ಟೇಷನ್ ಹ್ಯಾಸ್ ಬೀನ್ ರಿನೇಮ್ಡ್ ಆಫ್ಟರ್ ಕರ್ನಾಟಕಸ್ 19th century ರೆವಲ್ಯೂಷನರಿ ಫ್ರೀಡಮ್ ಫೈಟರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸೊ ನೌ ಇಟ್ ಈಸ್ ನೋನ್ ಆಸ್ ದಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್, ಬೆಂಗಳೂರು. ಕ್ವೆಶನ್ ನಂಬರ್ 82. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ONGC? ONGCಯ ಕೇಂದ್ರ ಕಚೇರಿ ಎಲ್ಲಿದೆ? ಎಸ್, ದ ಹೆಡ್ ಕ್ವಾರ್ಟರ್ ಆಫ್ ONGC ವಾಸ್ ಲೊಕೇಟೆಡ್ ಇನ್ ಡೆಹ್ರಾಡೂನ್, ಬಟ್ ನೌ ಇಟ್ ಈಸ್ ಇನ್ ನ್ಯೂ ಡೆಲ್ಲಿ. ಎಸ್, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಈಸ್ ಆನ್ ಇಂಡಿಯನ್ ಗವರ್ನಮೆಂಟ್ ಓನ್ಡ್ ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಇಟ್ಸ್ ರಿಜಿಸ್ಟರ್ಡ್ ಆಫೀಸ್ ಈಸ್ ಇನ್ ನ್ಯೂ ಡೆಲ್ಲಿ. ಪ್ಲೀಸ್ ರಿಮೆಂಬರ್. ಆ್ಯಂಡ್ ಇಟ್ ಈಸ್ ಅಂಡರ್ ದ ಓನರ್ಶಿಪ್ ಆಫ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಎಸ್, ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಸಮ್ ಟೈಮ್ ಕ್ವೆಶನ್ಸ್ ವಿಲ್ ಅರೈಸ್ ಹಿಯರ್. ONGC ವಿಲ್ ಕಮ್ ಅಂಡರ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಕ್ವೆಶನ್ ನಂಬರ್ 83. ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ನಾಟ್ ಎ ಡ್ಯಾನ್ಸರ್. ಕೆಳಕಂಡವರಲ್ಲಿ ಯಾರು ನೃತ್ಯಪಟು ಆಗಿರುವುದಿಲ್ಲ? ಆಪ್ಷನ್ ಎ ಗೀತಾ ಚಂದ್ರನ್, ಆಪ್ಷನ್ ಬಿ ಮಮತಾ ಶಂಕರ್, ಆಪ್ಷನ್ ಸಿ ಕಿಶೋರಿ ಅಮೋನ್ಕರ್, ಆಪ್ಷನ್ ಡಿ ಸ್ವಪ್ನ ಸುಂದರಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕಿಶೋರಿ ಅಮೋನ್ಕರ್ ಈಸ್ ನಾಟ್ ಎ ಡ್ಯಾನ್ಸರ್. ಇಲ್ಲಿ ಕಿಶೋರಿ ಅಮೋನ್ಕರ್ ಎಂಬುವರು ಡ್ಯಾನ್ಸರ್ ಆಗಿಲ್ಲ. ಕ್ವೆಶನ್ ನಂಬರ್ 84. ಮ್ಯಾಚ್ ದ ಟೂ ಲಿಸ್ಟ್ಸ್ ಪರ್ಸನ್ ಆ್ಯಂಡ್ ವೆಲ್ ನೋನ್ ಆ್ಯಸ್. ಕೆ ವಿ ಕಾಮತ್, ಬ್ಯಾಂಕರ್ ಜಿ ಎಮ್ ರಾವ್, ಎನ್ವೈರ್ಮೆಂಟಲಿಸ್ಟ್ ರಾಜೇಂದ್ರ ಪಚೌರಿ, ಇಂಡಸ್ಟ್ರಿಯಲಿಸ್ಟ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಎಸ್, ಕೆ ವಿ ಕಾಮತ್ ಈಸ್ ಅ ಬ್ಯಾಂಕರ್, ದೆನ್ ಜಿ ಎಮ್ ರಾವ್ ಈಸ್ ಇಂಡಸ್ಟ್ರಿಯಲಿಸ್ಟ್, ದೆನ್ ರಾಜೇಂದ್ರ ಪಚೌರಿ ಈಸ್ ಆ್ಯಂಡ್ ಎನ್ವೈರ್ಮೆಂಟಲಿಸ್ಟ್. ಕ್ವೆಶನ್ ನಂಬರ್ 85. ವಿತ್ ವಿಚ್ ಗೇಮ್ ಈಸ್ ದ ಟರ್ಮ್ ಬಿಷಪ್ ಈಸ್ ಅಸೋಸಿಯೇಟೆಡ್? ಆಪ್ಷನ್ ಎ ಗೋಲ್ಫ್, ಆಪ್ಷನ್ ಬಿ ಚೆಸ್, ಬಿಲಿಯರ್ಡ್ಸ್ ಆ್ಯಂಡ್ ಬ್ರಿಡ್ಜ್. ಬಿಷಪ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಗೋಲ್ಫ್,
chess, billiards, bridge. Yes, as you all know, this bishop is related to chess game. Yes, this is the bishop. Question number 86. Among the following persons whose birth anniversary is celebrated as Sadbhavana Divas. Sadbhavana Divas ಅನ್ನು ಕೆಳಕಂಡ ಯಾವ ವ್ಯಕ್ತಿಯ ಜನ್ಮ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಎಸ್ ಆಸ್ ಯು ಆಲ್ ನೋ ಸದ್ಭಾವನಾ ದಿವಸ್ ರಾಜೀವ್ ಗಾಂಧೀಸ್ ಬರ್ತ್ ಆ್ಯನಿವರ್ಸರಿ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ಸದ್ಭಾವನಾ ದಿವಸ್. ಎಸ್ 28th August 2021 we have celebrated 77th birth anniversary of India's former Prime Minister Rajiv Gandhi. This day is celebrated as Sadbhavana Divas, or it is, this day is also known as the Harmony Day, Sadbhavana Divas or Harmony Day. And the main objective is national integration, peace, attained affection, communal harmony among the Indian people of all religions. Yes, please remember this. Question may arise here. What is the objectives of the Sadbhavana Divas? National integration, peace, affection and communal harmony among the Indian people of all religions. Question number 87. Where is Piroz Shah Kotla cricket stadium located? Piroz Shah Kotla cricket kreedangana ellide? Option A Delhi, option B Mumbai, option C Hyderabad, option D Kolkata. Yes, this Piroz Shah Kotla cricket stadium is located in Delhi. ಎಸ್, ಈ ಒಂದು ಪಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಕ್ರೀಡಾಂಗಣ ದೆಹಲಿನಲ್ಲಿದೆ. ಎಸ್, ಹಿಯರ್ ಕ್ಯಾನ್ ಸಿ ದ ಪಿಕ್ಚರ್ ಆಫ್ ದಿಸ್ ಪಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಸ್ಟೇಡಿಯಮ್ ಆ್ಯಂಡ್ ದಿಸ್ ಇಸ್ ನೌ ಇಟ್ ಈಸ್ ನೇಮ್ಡ್ ಆಸ್ ಅರುಣ್ ಜೇಟ್ಲಿ ಸ್ಟೇಡಿಯಮ್. ಪ್ಲೀಸ್ ರಿಮೆಂಬರ್, ಪಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಸ್ಟೇಡಿಯಮ್ ಈಸ್ ರಿನೇಮ್ಡ್ ಆಸ್ ಅರುಣ್ ಜೇಟ್ಲಿ ಸ್ಟೇಡಿಯಮ್. ಇಟ್ ಈಸ್ ಲೊಕೇಟೆಡ್ ಇನ್ ನ್ಯೂ ಡೆಲ್ಲಿ ಆ್ಯಂಡ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1883 ಆ್ಯಸ್ ಪಿರೋಜ್ ಶಾ ಕೋಟ್ಲಾ ಸ್ಟೇಡಿಯಮ್. Yes, being near port, being near the Kotla port. And please remember, it is the second oldest international cricket stadium still functional in India. ಇದು ಒಂದು ಎರಡನೇ ಅತಿ ಹಳೆಯ ಕ್ರಿಕೆಟ್ ಸ್ಟೇಡಿಯಂ ಆಗಿದ್ದು ಇನ್ನೂ ಕೂಡ ಕಾರ್ಯವನ್ನು ಮಾಡ್ತಾ ಇದೆ. ಕ್ವಶನ್ ನಂಬರ್ 88. ವಿಚ್ ಆರ್ಗನ್ ಆಫ್ ಯು ಎನ್ ಒ ಈಸ್ ಕನ್ಸಿಡರ್ಡ್ ಆಸ್ ವರ್ಲ್ಡ್ ಪಾರ್ಲಿಮೆಂಟ್? ವಿಶ್ವಸಂಸ್ಥೆಯ ಯಾವ ಅಂಗವನ್ನು ವಿಶ್ವ ಪಾರ್ಲಿಮೆಂಟ್ ಎಂದು ಪರಿಗಣಿಸಲಾಗ್ತದೆ? ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಟ್ರಸ್ಟ್ಶಿಪ್ ಕೌನ್ಸಿಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಜನರಲ್ ಅಸೆಂಬ್ಲಿ. ಎಸ್, ಜನರಲ್ ಅಸೆಂಬ್ಲಿ ಈಸ್ ಜನರಲ್ ಅಸೆಂಬ್ಲಿ ಇಸ್ ಕನ್ಸಿಡರ್ಡ್ ಆಸ್ ವರ್ಲ್ಡ್ ಪಾರ್ಲಿಮೆಂಟ್. ಕ್ವಶನ್ ನಂಬರ್ 89. ವಾಟ್ ಈಸ್ ದ ಟೈಟಲ್ ಆಫ್ ಎ ಪಿ ಜೆ ಅಬ್ದುಲ್ ಕಲಾಂಸ್ ಆಟೋಬಯೋಗ್ರಫಿ? ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆಯ ಶೀರ್ಷಿಕೆ ಏನು? ಆಪ್ಷನ್ ಎ ಮೀ ಆ್ಯಂಡ್ ಮಿಸೈಲ್, ಆಪ್ಷನ್ ಬಿ ಮೈ ಮೆಮೊರೀಸ್, ಆಪ್ಷನ್ ಸಿ ಸ್ಕೈ ಈಸ್ ದ ಲಿಮಿಟ್, ಆಪ್ಷನ್ ಡಿ ವಿಂಗ್ಸ್ ಆಫ್ ಫೈಯರ್. ಎಸ್, ಆಪ್ಷನ್ ಡಿ ವಿಂಗ್ಸ್ ಆಫ್ ಫೈಯರ್ ಇಸ್ ದ ರೈಟ್ ಆನ್ಸರ್. ಎಸ್, ವಿಂಗ್ಸ್ ಆಫ್ ಫೈಯರ್, ಇಟ್ ಈಸ್ ಆನ್ ಆಟೋಗ್ರಫಿ ಆಫ್ ಅಬ್ದುಲ್ ಕಲಾಂ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಸ್, ಇಟ್ ವಾಸ್ ರಿಟನ್ ಬೈ ರಿಮೆಂಬರ್ ಇಟ್ ವಾಸ್ ರಿಟನ್ ಬೈ ಅಬ್ದುಲ್ ಕಲಾಂ, ಡಾಕ್ಟರ್ ಅಬ್ದುಲ್ ಕಲಾಂ ಆ್ಯಂಡ್ ಅರುಣ್ ತಿವಾರಿ. ಆ್ಯಂಡ್ ಇನ್ ದಿಸ್ ಬುಕ್ ಡಾಕ್ಟರ್ ಕಲಾಂ ಈಸ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಅರ್ಲಿಯರ್ ಲೈಫ್ ಎಫರ್ಟ್, ಹಾರ್ಡ್ಶಿಪ್, ಲಕ್, ಚಾನ್ಸ್ ದಟ್ ಇವೆಂಚುಲಿ ಲೆಡ್ ಹಿಮ್ ಟು ಲೀಡ್ ಇಂಡಿಯನ್ ಸ್ಪೇಸ್ ರಿಸರ್ಚ್, ನ್ಯೂಕ್ಲಿಯರ್ ಆ್ಯಂಡ್ ಮಿಸೈಲ್ ಪ್ರೋಗ್ರಾಮ್ಸ್. ಕ್ವಶನ್ ನಂಬರ್ 90. ಇಫ್ ಆರ್ ಇಸ್ ಈಕ್ವಲ್ ಟು 18, ಇಫ್ ಆರ್ ಇಸ್ ಈಕ್ವಲ್ ಟು 18 ಸಾರಿ ಇಫ್ ರ್ಯಾಟ್ ಇಸ್ ಎಸ್ ಇಫ್ ಆರ್ ಇಸ್ ಈಕ್ವಲ್ ಟು 18, ರ್ಯಾಟ್ ಇಸ್ ಈಕ್ವಲ್ ಟು 39, ಅಕಾರ್ಡಿಂಗ್ ಟು ಸೇಮ್ ರೂಲ್ ವಾಟ್ ಈಸ್ ರೇ? ಎಸ್, ಇನ್ ಅಕಾರ್ಡಿಂಗ್ ಅಲ್ಫಾಬೆಟಿಕ್ಲಿ ವಿ ನೋ ದ್ಯಾಟ್ ಆರ್ ಇಸ್ ಈಕ್ವಲ್ ಟು 18. ಇಟ್ ಈಸ್ ದ ನಂಬರ್ ಆಫ್ ದಿ ಅಲ್ಫಾಬೆಟ್ಸ್. ದೇರ್ ಆರ್ 26 ಅಲ್ಫಾಬೆಟ್ಸ್. ದ ಆರ್ ಇಸ್ ದ 18th ಅಲ್ಫಾಬೆಟ್. ಇನ್ ದ ಸೇಮ್ ವೇ ಎ ಇಸ್ ದ ಫಸ್ಟ್ ಅಲ್ಫಾಬೆಟ್ ಆ್ಯಂಡ್ ಇನ್ ದ ಸೇಮ್ ವೇ ವೈ ಇಸ್ ದ 25th ಅಲ್ಫಾಬೆಟ್ ಆ್ಯಂಡ್ ಟಿ ಈಸ್ ದ 20th ಅಲ್ಫಾಬೆಟ್. ಟಿ ಈಸ್ ಈಕ್ವಲ್ ಟು 20. ಸೊ ಯರ್ ರ್ಯಾಟ್ ಮೀನ್ಸ್ 18 plus 1 plus 19 plus 20 is 39. In the same way, ray means 18 plus 1 plus
25. Is 18 plus 1 plus 25 is 44. Option C is the correct answer. Question number 91. Match the following book and autobiography of an book and author. Option A, autobiography of an unknown Indian. India, One Day Civilization. Confession of a lover, the English teacher. Author Malk Raj Anand, Nirad C. Chaudhary, R.K. Narayan, V.S. Naipaul. The right answer is option B. Is 2 means autobiography of unknown Indian was written by Nirad C. Chaudhary. Then India, One Day Civilization, it was written by V.S. Naipaul. Then Confession of a Lover, this is written by Malk Raj Anand. The English teacher was written by R.K. Narayan. Question number 92. In the 62nd National Film Awards, who was declared the best director? 67th National Film Awards nalli yaranu atyuttama nirdeshaka endu puraskarisalayitu. Yes, the right answer is option C, Srijit Mukherjee. Yes, Srijit Mukherjee is an Indian film director and also screenwriter. Yes, he worked in Bengali cinemas. Yes, this is the picture of Srijit Mukherjee. Question number 93. Who among the following Indian origin immigrants has become the governor of Louisiana province of USA in 2007? 2007ralli America Sanyukta Samsthanada Louisiana prantada governor ada Bharatiya moolada vyakti yaru? The right answer is option D, Bobby Jindal. Question number 94. Which two IPL teams have been suspended for 2 years by Justice Lodha panel? Justice Lodha panel yava eldu IPL team galanu 2 varshagala varige nilambita golisitu? The right answer is option D, Chennai Super Kings and Rajasthan Royals. Yes, in July 2015, the Justice Lodha committee pronounced a 2-year ban for Chennai Super Kings and Rajasthan Royals. Question number 95. Best Picture Award of 87th Academy Awards was given to 87th Academy Awards nalli atyuttama chitra prashasti yarige needalayitu? Dash ge needalayitu. Option A, Still Alice. Option B, Birdman. Option C, Boyhood. Option D, The Theory of Everything. The right answer is option B, Birdman. Yes, Birdman is the correct answer. Yes, 87th Academy Awards was given to Birdman, and this is also known as the unexpected virtue of ignorance. Question number 96. Which of the following countries is not a member of BRICS? Kelagina yava desha BRICS na sadasya deshavagilla? Brazil, Indonesia, Russia, South Africa. Yes, option B, Indonesia is the right answer, because BRICS is the acronym coined to associate 5 major economies. One is Brazil, Russia, India, China and South Africa. These are the BRICS nations, and the BRICS members are known for their significant influence on regional affairs. So please remember it. Question number 97. Who among the following was thrice elected president of Indian National Congress? Kelakandavaralli Indian National Congress na adhyaksharagi 3 bari aaykeyadavaru yaru? Yes, the right answer is option A, Dadabhai Nauroji. And please remember, Dadabhai Nauroji is also known as the Grand Old Man of India. Dadabhai Nauroji avarna Grand Old Man of India antanu kuda karithivi. Question number 98. Which of the following assesses and accredits institutions of higher education in India? ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡಿ ಗುಣಮಟ್ಟ ಪ್ರಮಾಣೀಕರಿಸುವ ಸಂಸ್ಥೆ ಯಾವುದು? ಎಸ್, ಆಪ್ಷನ್ ಎ, ನ್ಯಾಕ್ ಇಸ್ ದ ಕರೆಕ್ಟ್ ಆನ್ಸರ್. ನ್ಯಾಕ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್. ಇಟ್ ಈಸ್ ಅ ಗವರ್ನಮೆಂಟ್ ಆರ್ಗನೈಜೇಷನ್ ಇನ್ ಇಂಡಿಯಾ ದಟ್ ಅಸೆಸಸ್ ಆ್ಯಂಡ್ ಅಕ್ರಿಡಿಯೇಟ್ಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್. ಆ್ಯಂಡ್ ದಿಸ್ ನ್ಯಾಕ್ ಈಸ್ ಎನ್ ಆಟೋನಮಸ್ ಬಾಡಿ ಆ್ಯಂಡ್ ಇಟ್ ಈಸ್ ಫಂಡೆಡ್ ಬೈ UGC. And the headquarter of the NAC is located in Bangalore. Question number 99. The state with lowest female literacy rate in India as per 2011 census is?
2011ರ ಭಾರತದ ಜನಗಣತಿ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಮಹಿಳಾ ಸಾಕ್ಷರತಾ ಪ್ರಮಾಣ ಇದೆ? ಎಸ್, ಆಪ್ಷನ್ ಎ ಬಿಹಾರ್ ಇಸ್ ದ ರೈಟ್ ಆನ್ಸರ್. ಬಿಹಾರ್ ಸರಿಯಾಗಿದೆ. ಎಸ್, ಹಿಯರ್ ಯು ಕ್ಯಾನ್ ಸಿ ಸ್ಟೇಟ್ ವೈಸ್ ಲೋವೆಸ್ಟ್ ಲಿಟ್ರಸಿ ರೇಟ್. ಎಸ್, ಇನ್ ಬಿಹಾರ್ ಲೋವೆಸ್ಟ್, ಇಟ್ ಈಸ್ ವೆರಿ ಲೋ. ಎಸ್, ಫಿಮೇಲ್ ಲಿಟ್ರಸಿ ರೇಟ್ ಈಸ್ 51.50. ದ ನೆಕ್ಸ್ಟ್ ಈಸ್ ಅರುಣಾಚಲ್ ಪ್ರದೇಶ್, 57.70. ರಾಜಸ್ಥಾನ್, ಜಾರ್ಖಂಡ್. ಹಿಯರ್ ಯು ಕ್ಯಾನ್ ಸಿ ದ ಸ್ಟೇಟ್ ವೈಸ್ ಲಿಟ್ರಸಿ ರೇಟ್, ಮೇಲ್ ಲಿಟ್ರಸಿ ರೇಟ್ ಆ್ಯಂಡ್ ಆಲ್ಸೋ ಫಿಮೇಲ್ ಲಿಟ್ರಸಿ ರೇಟ್. ಬಿಹಾರ್ ಇಸ್ ದ ಈಸ್ ಹ್ಯಾವಿಂಗ್ ವೆರಿ ಲೋ ಲಿಟ್ರಸಿ ರೇಟ್ ಇನ್ ಫಿಮೇಲ್, ದಟ್ ಈಸ್ ಓನ್ಲಿ 51.50. ಕ್ವೆಶನ್ ನಂಬರ್ 100. ಇನ್ ದ ಲಾಸ್ಟ್ ಡಿಕೇಡ್ ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಟರ್ ಅಟ್ರ್ಯಾಕ್ಟೆಡ್ ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಟು ಇಂಡಿಯಾ? ಕಳೆದ 10 ವರ್ಷಗಳಲ್ಲಿ ಭಾರತದ ಕೆಳಕಂಡ ಯಾವ ವಲಯ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಆಕರ್ಷಿಸಿದೆ? ಸ್ಟೀಲ್ ಪ್ರೊಡಕ್ಷನ್, ಪವರ್ ಜನರೇಷನ್, ಟ್ರಾನ್ಸ್ಪೋರ್ಟ್, ಟೆಲಿಕಮ್ಯುನಿಕೇಷನ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟೆಲಿಕಮ್ಯುನಿಕೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಐ ಹೋಪ್ ಯು ನೋ ಅಬೌಟ್ ಎಫ್ ಡಿ ಐ. ಎಫ್ ಡಿ ಐ ಮೀನ್ಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಟ್ ರೆಫರ್ಸ್ ಟು ದ ಇನ್ವೆಸ್ಟ್ಮೆಂಟ್ ದಟ್ ಈಸ್ ಮೇಡ್ ಬೈ ಅ ಬಿಸ್ನೆಸ್ ಫ್ರಮ್ ಒನ್ ಕಂಟ್ರಿ ಇನ್ ಟು ಬಿಸ್ನೆಸ್ ಆಫ್ ದಿ ಅನದರ್ ಕಂಟ್ರಿ. ಎಸ್, ದ ಮೇ ವೆನ್ ಒನ್ ಕಂಟ್ರಿ ಇಸ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಅನದರ್ ಕಂಟ್ರಿ, ಇಟ್ ಈಸ್ ನೋನ್ ಆಸ್ ದಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ದ ಮೇನ್ ಏಮ್ ಆಫ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈಸ್ ಕಂಟ್ರೋಲ್ ದ ಬಿಸ್ನೆಸ್ ಓನರ್ಶಿಪ್. ಆ್ಯಂಡ್ ದೀಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಜನರಲಿ ಮೇಡ್ ಬೈ ಡೆವಲಪ್ಡ್ ನೇಷನ್ ಇನ್ ಅಂಡರ್ ಡೆವಲಪಿಂಗ್ ಅಂಡರ್ ಡೆವಲಪ್ಡ್ ಆರ್ ಡೆವಲಪಿಂಗ್ ನೇಷನ್ಸ್. ಆ್ಯಂಡ್ ಎಫ್ ಡಿ ಐ ಪಾಲಿಸಿ ಈಸ್ ಆನ್ ಎನೇಬಲಿಂಗ್ ಪಾಲಿಸಿ ವಿಚ್ ಇಸ್ ಯೂನಿಫಾರ್ಮ್ಲಿ ಅಪ್ಲಿಕೇಬಲ್ ಇನ್ ದ ಕಂಟ್ರಿ. ಎಸ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಮೈಂಡ್ ಯು ಅಬೌಟ್ ಅವರ್ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ 2021. ಹಿಯರ್ ವಿ ಆರ್ ಪ್ರೊವೈಡಿಂಗ್ ಕ್ರ್ಯಾಶ್ ಕೋರ್ಸ್ ಫಾರ್ ಜನರಲ್ ಪೇಪರ್. ಯು ವಿಲ್ ಗೆಟ್ 20 ಮಾಕ್ ಟೆಸ್ಟ್ ವಿತ್ PDF ಸೊಲ್ಯೂಷನ್. ಯು ವಿಲ್ ಗೆಟ್ ಸಮ್ ವಿಡಿಯೋ ಲೆಕ್ಚರ್ಸ್ ಆ್ಯಂಡ್ ಸ್ಟಡಿ ಮಟೀರಿಯಲ್. ವಿ ವಿಲ್ ಆಲ್ಸೋ ಪ್ರೊವೈಡ್ ಸ್ಟಡಿ ಮಟೀರಿಯಲ್ ಆನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಓನ್ಲಿ ಅಟ್ ರುಪೀಸ್ 999. ಇಫ್ ಯು ವಾಂಟ್ ಟು ಜಾಯ್ನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್.